महातपस्वी शिवयोगी स्मरणे श्रीमती काशीबाई चिक्कट्टी आंग्ल माध्यम शालेय इवत्तिन ई वंदु वर्षदल्ली वंदु सारे अवरु ವಿಶಿಷ್ಟವಾಗಿರತಕ್ಕಂತ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾರೆ. ಈ ವರ್ಷ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ಸೈನಿಕರಿಗೆ ಒಂದು ಸಲಾಮ್ ಅಂತಕಂತ ವಿಶೇಷವಾಗಿರತಕ್ಕಂತ ಕಾರ್ಯಕ್ರಮವನ್ನ ಈ ಸ್ನೇಹ ಸಮ್ಮೇಳನದಲ್ಲಿ ಇಟ್ಕೊಂಡು ಅನೇಕ ಜನ ಅತಿಥಿಗಳನ್ನು ಕರೆಸಿ ಅವರಿಂದ ಅವರ ವಿಚಾರಗಳನ್ನು ಸಭೆಯಲ್ಲಿ ಮಂಡನೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದ. ಆ ಒಂದು ವಿಷಯವನ್ನು ಮಂಡನೆ ಮಾಡಿರತಕ್ಕಂಥ ಖ್ಯಾತ ಚಿಂತಕರು, ಶಿಕ್ಷಣ ಪ್ರೇಮಿಗಳು, ಆಧ್ಯಾತ್ಮ ಜೀವಿಯಾಗಿರ್ತಕ್ಕಂಥ ಗೆಳೆಯರಾದ ವೀರೇಶ್ ಪಾಟೀಲ್ರೇ, ಸಭೆಯಲ್ಲಿ ಉಪಸ್ಥಿತರಿರತಕ್ಕಂಥ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಮತ್ತು ನನ್ನ ಗೆಳೆಯರಾಗಿರ್ತಕ್ಕಂಥ ಘಟವಾಳಪ್ಪ ಗುಡ್ಡಾಪುರ ಅವರೇ, ಮಾಜಿ ಸೈನಿಕರ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮಂತ ಸೋನ್ಕರ್ ಅವರೇ, ನ್ಯಾಯಾಧೀಶರು ಸೋದರಿಯಾಗಿರ್ತಕ್ಕಂಥ ಶ್ರೀಮತಿ ಶ್ರೀದೇವಿ ದರ್ಬಾರಿ ಅವರೇ, ಸಂಸ್ಥೆಯ ಪ್ರಮುಖರಾಗಿರ್ತಕ್ಕಂಥ ಎಸ್ ಎ ಚಿಕ್ಕಟ್ಟಿ ಅವರೇ, ಸದಾಶಿವ ಚಿಕ್ಕಟ್ಟಿ ಅವರೇ, ದಾವಲ್ ಮಲಿಕ್ ಅವರೇ, ಟಿ ಎ ಮೊಗರ್ ಅವರೇ, ಈ ಸಭೆಯಲ್ಲಿ ಉಪಸ್ಥಿತಿರ್ತಕ್ಕಂಥ ಯಾವತ್ತೂ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮದ್ದು ಮಕ್ಕಳೇ, ಬೋಧಕ ಬಳಗದವರೇ ಮತ್ತು ಹೆಮ್ಮೆಯ ಮಾಜಿ ಸೈನಿಕರೇ, ಕಾರ್ಯನಿರ್ವಹಿಸ್ತಕ್ಕಂಥ ಸ್ನೇಹಿತರೆ, ಮಾಧ್ಯಮದ ಮಿತ್ರರೇ, ವೀರೇಶ್ ಗುರುಗಳು ಮಾತಾಡುವಾಗ ನಮ್ಮನ್ನು ಎಲ್ಲೋ ಒಂದು ಭಾವನಾತ್ಮಕ ಲೋಕಕ್ಕೆ ಕರ್ಕೊಂಡು ಹೋಗಿದ್ದರು. ಬಹುತೇಕ ಜನರ ಕಣ್ಣು ಒದ್ದೆ ಆದದ್ದು ನಾನು ನೋಡಿದೆ. ಅದಕ್ಕೆ ಕಾರಣ ಏನತ್ತಂದರೆ, ಸೈನಿಕರ ಮಾಡಿರ್ತಕ್ಕಂಥ ಜೀವನ ಚರಿತ್ರೆಯನ್ನು ನಮ್ಮ ಮುಂದೆ ಭಾಳ ಸುಂದರವಾಗಿ ಅದನ್ನು ಬಿಚ್ಚುವಿನಿಂದ ಅದನ್ನು ಹೇಳೋದ್ರಿಂದ ಸಹಜವಾಗಿ ಅವ್ರ ಬಗ್ಗೆ ಅನುಕಂಪ, ಆದರ, ಅವ್ರ ಬಗ್ಗೆ ಹೆಮ್ಮೆ, ಅಭಿಮಾನ ಇವೆಲ್ಲವೂ ಸಹಜವಾಗಿ ನಮಗೆಲ್ರಿಗೂ ಮೂಡುತ್ತೆ. ಆ ಗಡಿ ಕಾಯ್ತಕ್ಕಂಥ ಸೈನಿಕರನ್ನು ಎಷ್ಟು ಹೊಗಳಿದ್ರೂ ಕೂಡ ಅದು ತೃಪ್ತಿ ಸಿಗದ ಒಂದು ಸಂದರ್ಭ. ಅವ್ರನ್ನ ಎಷ್ಟೇ ಹೊಗಳಿದ್ರು ಸಹಿತ ಅದು ಸಾಲದು. ಇವತ್ತೇನಾದರೂ ನಾವು ಇಷ್ಟು ಆರಾಮಾಗಿ ಆನಂದವಾಗಿ ನಮ್ಮ ಬದುಕಿನಲ್ಲಿ ನಾವು ಇದ್ದೀವಿ ಅಂತ ಕಾರಣ ಯಾರಂದರೆ, ನಮ್ಮನ್ನು ಇಡೀ ದೇಶದ ಸುತ್ತು ಕಾವಲನ್ನು ಕಂಡು ಅದನ್ನು ರಕ್ಷಣೆ ಮಾಡ್ತಕ್ಕಂಥವರು ಆ ಸೈನಿಕರು ಇರೋದ್ರಿಂದನೇ ಇವತ್ತು ನಾವು ಅತ್ಯಂತ ಸಂತೋಷದಿಂದ ನಾವಿದ್ದೀವಿ. ಅದಕ್ಕೆ ಚಿಕ್ಕಟ್ಟಿ ಸಂಸ್ಥೆಯವರಿಗೆ ನಾನು ವಿಶೇಷವಾಗಿರ್ತಕ್ಕಂಥ ಒಂದು ಅಭಿನಂದನೆಗಳನ್ನು ಹೇಳ್ತೀನಿ. ಯಾಕಂತಂದರೆ ಸ್ನೇಹ ಸಮ್ಮೇಳನದಲ್ಲಿ ನಾನು ಅನೇಕ ಕಡೆ ಹೋಗಲ್ಲ, ಭಾಳಷ್ಟು ಕಡೆ ನಾವು ಸ್ನೇಹ ಸಮ್ಮೇಳನದ ಶಾಲೆಗಳಿಗೆ ನಾನು ಹೋಗೋದು ಕಡಿಮೆ. ವಿಶೇಷ ಕಾರ್ಯಕ್ರಮ ಇದ್ದರೆ ಮಾತ್ರ ನಾನು ಹೋಗ್ತೀನಿ. ಇವತ್ತು ನಿಜವಾಗಲೂ ನಾನು ಇಲ್ಲಿ ಇವತ್ತು ಕಾರ್ಯಕ್ರಮ ಇರಲಿಲ್ಲ. ಜತ್ತದಲ್ಲಿ ಒಂದು
ಅಲ್ಲಿ ಶಾಸಕರು ಒಂದು ದೊಡ್ಡ ಕಾರ್ಯಕ್ರಮ ಇಟ್ಕೊಂಡಿದ್ರು ಅವರು ಮುಂಚಿತವಾಗಿ ನನ್ನ ವಾಪಸ್ಕೊಂಡು ಪತ್ರ ಪ್ರಿಂಟ್ ಮಾಡಿ ಮತ್ತೆ ಪತ್ರ ಕೊಡೋಕೆ ಅವರು ಬಂದಿದ್ರು ನನ್ನ ಕರೆಯಕ್ಕೂ ಅವರು ಬಂದಿದ್ರು ಆ ಮಹಾರಾಷ್ಟ್ರದ ಬಹಳಷ್ಟು ಮಾಜಿ ಮಂತ್ರಿಗಳು ಆ ಕಾರ್ಯಕ್ರಮದಲ್ಲಿ ಇದ್ದಾರೆ ಆದರೆ ಅದನ್ನು ಬಿಟ್ಟು ನಾನು ಇಲ್ಲಿ ಏಕೆ ಬಂದೆ ಅಂತಂದರೆ ಅದಕ್ಕಿಂತಲೂ ಕೂಡ ಅತ್ಯಂತ ಮಹತ್ವವಾಗಿರ್ತಕ್ಕಂಥ ಕಾರ್ಯಕ್ರಮ ಇಲ್ಲಿ ಚಿಕ್ಕಟ್ಟಿ ಸಂಸ್ಥೆಯವರು ಸೈನಿಕರಿಗೆ ಒಂದು ಸಲಾಮ್ ಅಂತ ಕಾರ್ಯಕ್ರಮ ಇಟ್ಕೊಂಡಾಗ ನಾವು ಆ ಕಾರ್ಯಕ್ರಮದಾಗ ಹೋದ ಹೋಗಲೇ ಇದ್ದರೆ ನಮ್ಮಷ್ಟಕ್ಕೆ ನಾವೇ ವಂಚನೆಯನ್ನು ಮಾಡ್ಕೋತೀವೇನು ಅನ್ನೋ ಅಂಥ ಭಾವನೆಯನ್ನು ಇಟ್ಕೊಂಡು ಆ ಕಾರ್ಯಕ್ರಮವನ್ನು ನಿಲ್ಲಿಸಿ ಅಲ್ಲಿ ನಮ್ಮ ಮಗನ ಕಳಿಸಿ ಈ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೀನಿ ಬಂದಾಗ ನಿಮ್ಮನ್ನೆಲ್ಲರನ್ನು ನೋಡಿ ನನಗೆ ಸಂತೋಷ ಆಗಿದೆ ನಿಮ್ಮ ಬಗ್ಗೆ ಅಭಿಮಾನ ಇದೆ ಗೌರವ ಇದೆ ಮತ್ತು ಒಳ್ಳೆಯ ಈ ದೇಶಕ್ಕೆ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಸೇವೆಯನ್ನು ಮಾಡ್ತಕ್ಕಂಥ ಒಂದು ವರ್ಗ ಅದು ಯಾರಿದ್ದರೆ ಅದು ನಮ್ಮ ಸೈನಿಕರು ಕೆಲವೊಬ್ಬರು ಏನೇನೋ ರಾಜಕೀಯ ಚಟಗಳಿಗೆ ಏನೇ ಒಂದು ಮಾತುಗಳನ್ನು ಆಡ್ತಾರೆ ಕೆಲವೊಬ್ಬರು ಮಾತಾಡಿದ್ದು ನಾವು ಕೇಳಿದ್ವಿ ಏ ಅವ್ರು ಬಡವ್ರು ಇರ್ತಾರ ಅವರಿಗೆ ಹೊಟ್ಟೆಗೆ ಸಿಗಲಾರದಕ್ಕೆ ಸಂಬಳಕ್ಕಾಗಿ ಸೈನಿಕ ಹೋಗ್ತಾರೆ ಕಳಿಸ್ರಪ್ಪ ನೋಡು ನಿಮ್ಮ ಮಕ್ಕಳನ್ನು ಅಲ್ಲಿ ನಮ್ಮ ದೇಶದೊಳಗೆ ಹೆಂಗಂದರೆ ಮಹಾತ್ಮ ಗಾಂಧಿ ಬಗ್ಗೆ ಹೇಳ್ತೀವಿ ಮಹಾತ್ಮ ಗಾಂಧಿ ಬಗ್ಗೆ ವರ್ಣನೆ ಮಾಡ್ತೀವಿ ಆದರೆ ನೀನು ಮಹಾತ್ಮ ಗಾಂಧಿ ಆಗಲ್ಲ ಅಂತಂದರೆ ಇಲ್ಲಿ ಮುಂದೆ ಗೋಡ್ಸೆ ಗುಂಡು ಹಾಕೋದನ್ನು ಅದಕ್ಕೆ ನಾವು ಅಲ್ಲಿ ಅಂತ ಸುಭಾಷ್ ಚಂದ್ರ ಬೋಸ್ರ ಬಗ್ಗೆ ಹೇಳ್ತೀವಿ ಸುಭಾಷ್ ಚಂದ್ರ ಬೋಸ್ ನಂಗೆ ಆಗಬೇಕು ಅಂತ ಭಾಷಣ ಮಾಡ್ತೀವಿ ನೀ ಬೇರೆಯವ್ರಿಗೆ ಯಾಕೆ ಹೇಳಕತ್ತಿ ನೀನು ಆಗಲ್ಲ ಅಂತಂದ್ರೆ ಇಲ್ಲ ಮುಂದೆ ನನಗೆ ದುರ್ಮರಣದ ಅದಕ್ಕೆ ನಾನು ಆಗಲ್ಲ ಈ ನಮ್ಮಂದಿ ಇಂಥ ಕೆಲಸ ಮಾಡಿದವರಿಗೆ ಒಂದು ಜೋರ್ಲೆ ಚಪ್ಪಾಳೆ ಹೊಡೆಯತ್ತ ಅವ್ರು ಹೇಳಿದ್ರು ಅದೇನು ಕೈ ನೋಕವ ಏನೋ ಹಂಗೆ ಮಾಡ್ತೀರಿ ನೀವು ಹಿಂಗೆ ಹಿಂಗೆ ಅಲ್ಲೇ ಸಾವಕಾಸರು ರೊಟ್ಟಿ ಬಿಡ್ಯಾಕೆ ಹಸ್ರಿ ದಬ 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 ಮೊಗ್ಲ ನಾಲ್ಕೂರಿ ಕೇಳಂಗೆ ಹಸ್ತರಿ ಆದರೆ ಈ ದೇಶವನ್ನು ಕಾಯ್ತಕ್ಕಂಥ ಸೈನಿಕ ಒಂದು ದೃಷ್ಟಾಂತ ಕೊಟ್ಟರವರು ಆ ದೃಷ್ಟಾಂತ ಅಲ್ಲ ಅದು ಉದಾಹರಣೆ ಅದು ನೈಜ ಕಥೆಯನ್ನು ಹೇಳಿದರು ಅವರು ನೈಜ ಸಂಗತಿಯನ್ನು ಹೇಳಿದರು ಈ ನಮ್ಮಂದಿ ಹೆಂಗಂದ್ರೆ ಗುರುಗಳು ಹಂಗೆ ಟಪ್ಪಾಳೆ ಬಡಿ ಅಂದರೆ ಬಡಿಯಂಗಿಲ್ಲ ಅವರು ಇವ್ರ ಕಡೆ ಬಡಿಸ್ತಾರೆ ನೋಡ್ರಿ ಈಗ ಚಪ್ಪಾಳೆಯನ್ನು ಒಂದು ಊರಾಗ ಒಬ್ಬ ತೀರಿ ಹೋಗಿದ್ದ ಒಂದು ಊರಾಗ ಒಬ್ಬ ತೀರಿ ಹೋಗಿದ್ದ ನಾಲ್ಕು ಮಂದಿ ಹೊತ್ತಿದ್ರು ಮುಂದೊಬ್ಬ ಗಡಿಗೆ ಹಿಡ್ಕೊಂಡು ಹೊಂಟಿದ್ದ ಅವ ಮುಂದಿದ್ದಾವ ಏನಂತಿದ್ದು ಗೊತ್ತೈತೇನು ರಾಮ ನಾಮ ಹೈ ಅಂದ ಕೂಡಲೇ ಹಿಂದಿದ್ದವರೆಲ್ಲರೂ ಸತ್ಯ ಹೈ ಅಂತಿದ್ರು ಆ ಮಣ್ಣು ಕೊಡೋಕೆ ಹೋಗೋತ್ತಾಗ ಒಬ್ಬ ತಂದೆ ಜೊತೆಗೆ ಸಣ್ಣ ಮಗು ಹೊಂಟಿತ್ತು ಆ ಸಣ್ಣ ಮಗು ಹೊಂಟಿತ್ತು ಆ ಸಣ್ಣ ಮಗು ಅವ್ರ ತಂದೆ ಕೇಳಿತ್ತು ಅಪ್ಪ ಮುಂದಿದ್ದ ರಾಮನಾಮ ಹೈ ಅಂದ ಕೂಡಲೇ ಹಿಂದಿದ್ದವರೆಲ್ಲರೂ ಸತ್ಯ ಅಂತಾರಲ್ಲ ಎಲ್ಲರೂ ಅಂತಾರು ಮ್ಯಾಗ ಮಲಗೋಣ ನಾವು ಯಾಕೆ ಕಣವಲ್ಲ ಅಂತ ಕೇಳಿದ ಅವರಪ್ಪ ಅವಾಗ ಹೇಳಿದ ಅವಂಗ ಅನ್ನಕ್ಕಾಗಲ್ಲ ಅವನು ಶಿವನ ಪಾದ ಸೀರೆನೋ ಒಂದು ಮುಗಿದೈತೆ ಕತೆ ಅಂತ ಇಲ್ಲಿ ಕುಂತೀರಲ್ಲ ನಾನು ಬಲೋ ಭಾರತ್ ಮಾತಾಕಿ ಅಂತೀನಿ ನೀವು ಕೈ ಎತ್ತಿ ಯಾರೋ ಜೈ ಅಂತೀರಲ್ಲ ಯಾರು ಅನ್ನಂಗಿಲ್ಲ ಗೊತ್ತಾತಲ್ಲ ಭಾರತ್ ಬತಕ್ಕಿ ಭಾರತ್ ಮತಕ್ಕಿ ಯಾಕೆ ಇದನ್ನು ಹೇಳ್ತೀನಿ ಅಂದರೆ ಮೊದಲು ನಮ್ಮಲ್ಲಿ ದೇಶ ಪ್ರೇಮವಿರಬೇಕು ದೇಶ ನಮ್ಮದು ಅಂತಕ್ಕಂಥ ಭಾವನ್ನು ಮೊದಲು ನಮ್ಮ ಮಕ್ಕಳಲ್ಲಿ ಬಿತ್ತಬೇಕು ಶಾಲೆಗಳ ಮೊದಲನೇ ಕರ್ತವ್ಯ ಏನಂತಂದರೆ ದೇಶ ಪ್ರೇಮ ಮತ್ತು ಸಂಸ್ಕಾರ ಈ ನಮ್ಮ ಟೀಚರ್ ಅಮ್ಮ ಇಂಗ್ಲೀಷ್ ಬಿಟ್ಟರೆ ಬೇರೆ ಮಾತಾಡಲೇ ಇಲ್ಲ ಎಲ್ಲನೂ ಇಂಗ್ಲೀಷ್ದಾಗ ಹೇಳಕತ್ತಿರೋರು ತಾಯಿ ನಿನಗೆ ಮಣ್ಕೊಂಡಾಗ ಕನಸದ ಬಿದ್ದರೆ ಇಂಗ್ಲೀಷ್ದಾಗ ಬೀಳ್ತಾವ ಕನ್ನಡದಾಗ ಬೀಳ್ತಾವ ಎರಡೂ ಬೀಳ್ತಾವ ಇಂಗ್ಲೀಷ್ದಾಗ ಕನಸು ಬೀಳಕ್ಕೆ ಸಾಧ್ಯನೇ ಇಲ್ಲ ಅದೇನಿದ್ರು ಕನ್ನಡದಾಗ ಕನಸು ಬೀಳಾಕ್ಬೇಕು
ಕಲಸ್ರಿ, ಇಂಗ್ಲೀಷ್ ಕಲಸ್ರಿ ಅವಶ್ಯಕತೆ ಇದೆ. ಇವತ್ತಿನ ದಿನಮಾನದಲ್ಲಿ ಇಂಗ್ಲೀಷ್ ಭಾಷೆಯ ಅತ್ಯಂತ ಅವಶ್ಯಕತೆ ಇದೆ. ಯಾಕೆ ಅಂತಂದರೆ ಇವತ್ತು ಭಾರತ ದೇಶದ ಜನಸಂಖ್ಯೆ ಎಷ್ಟು? 140 ಕೋಟಿ. ಭಾರತ ದೇಶದ ಜನಸಂಖ್ಯೆ 140 ಕೋಟಿ ಜನ ಇದ್ದಾಗ ಅದರಲ್ಲಿ 30 ವಯಸ್ಸಿನಕ್ಕಿಂತ ಕಡಿಮೆ ಇರ್ತಕ್ಕಂಥವ್ರ ಸಂಖ್ಯೆ ಇವತ್ತು 65. ಯಾಕೆ ಇಂಗ್ಲೀಷ್ ಭಾಷೆ ಕಲಿಸಲೇಬೇಕು ಅಂತ ಹೇಳಿ ಇವತ್ತು ಅವಶ್ಯಕತೆ ಅನ್ನೋದು, ಇಡೀ ಜಗತ್ತಿನೊಳಗೆ ಅತಿ ಜನಸಂಖ್ಯೆ ಇರತಕ್ಕಂಥದ್ದು ಯಾವುದಂತಂದರೆ ಚೀನಾ ಮತ್ತು ಭಾರತ. ಚೀನಾದ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ, ಈಗ ಭಾರತದ ಜನಸಂಖ್ಯೆ ಹೆಚ್ಚಾಗ್ತದೆ. ಬಹಳ ಮಂದಿ ಅದರ ಬಗ್ಗೆ ಟೀಕೆ ಮಾಡ್ತಾರೆ, ಭಾರತದೊಳಗೆ ಲೆಕ್ಕಕ್ಕಿಲ್ಲದಂಗೆ ಜನಸಂಖ್ಯೆ ಹೊಂಟಿದೆ, ಅದನ್ನು ನಿಯಂತ್ರಣ ಮಾಡಬೇಕು ಅಂತ ಕೆಲವೊಂದು ಬುದ್ಧಿಜೀವಿಗಳು ಹೇಳಕತ್ತಿದ್ದಾರೆ. ಮಾಡೋದು ಅವಶ್ಯಕತೆ ಇಲ್ಲ. ಯಾಕೆ ಮಾಡೋದು ಅವಶ್ಯಕತೆ ಇಲ್ಲ ಅಂತಂದರೆ ಇಡೀ ಜಗತ್ತಿನ ಎಲ್ಲ ರಾಷ್ಟ್ರದಲ್ಲಿ ಇವತ್ತು ಜನಸಂಖ್ಯೆ ಮೈನಸ್ ಕಡೆ ಹೋಗ್ತಾ ಇದೆ. ಭಾರತದೊಳಗೆ ಇವತ್ತು ಪ್ಲಸ್ ಕಡೆ ಹೋಗ್ತಾ ಇದೆ, ಅಧಿಕ ಕಡೆ ಹೋಗ್ತಾ ಇದೆ. ನೀವು ಎಲ್ರಿಗೂ ಶಿಕ್ಷಣ ಕಲಿಸಿ ತಯಾರು ಮಾಡಿಡ್ರಿ. ಇಡೀ ಇವತ್ತು ನಾನು ಅಮೇರಿಕಾದಾಗ ನಾನು ಕೇಳಿದರೆ ಅಮೇರಿಕಾದಾಗ ಜನಸಂಖ್ಯೆ ಭಾರತದ್ದು ಎಷ್ಟಿದೆಯಪ್ಪ ಅಂತಂದರೆ 20% ಭಾರತ ಜನಸಂಖ್ಯೆನೇ ಇವತ್ತು ಅಮೇರಿಕಾದಾಗ. ಅಮೇರಿಕದೊಳಗೆ ಯಾವ ಸರ್ಕಾರ ತರಬೇಕು ಯಾವ ಸರ್ಕಾರ ತರಬಾರ್ದು ಅಂತ ನಿರ್ಣಯ ಮಾಡ್ತಕ್ಕಂಥದ್ದು ಇವತ್ತು ಭಾರತೀಯರು. ಇವತ್ತು ನಮ್ಮ ದೇಶದ ಜನಸಂಖ್ಯೆ ಹೆಚ್ಚಿರಬಹುದು, ಆದರೆ ಸಾಮಾನ್ಯರಲ್ಲ, ಅದ್ಭುತ ತಲೆಗಳಿದಾವೆ, ಅದ್ಭುತ ಶಕ್ತಿ ಇದಾವೆ. ನಮ್ಮ ಜನ ಕಲಿತು ವಿದ್ಯಾವಂತರಾಗಿ ಬೇರೆ ಬೇರೆ ರಾಷ್ಟ್ರಕ್ಕೆ ಇವತ್ತು ಏನು ಹೊಂಟಿದಾರಲ್ಲ, ಅನೇಕ ದೇಶದೊಳಗೆ ಇವತ್ತು ಕಾರ್ಯಗಳನ್ನು ಏನು ಮಾಡಕ್ಕೆ ಹತ್ತಿದಾರು. ಮುಂದೊಂದು ದಿನ ಇನ್ನು 20-25 ವರ್ಷದ ಕಾಲಾವಧಿಯಲ್ಲಿ ಭಾರತದವರೇ ಇಡೀ ಜಗತ್ತಿನ ಒಂದು ನಿರ್ವಹಣೆ ಮಾಡುವಂಥ ತಾಕತ್ತು ಅದು ಭಾರತಕ್ಕಿದೆ. ಇಡೀ ಜಗತ್ತಿನ ಒಂದು ನಿರ್ವಹಣೆ ಮಾಡುವಂಥ ಒಂದು ತಾಕತ್ತು ಭಾರತಕ್ಕಿದೆ. ಇಲ್ಲಿ ತಲೀನೂ ಅದ, ಮನಸ್ಸು ಇದೆ ಮತ್ತು ಹಠ ಇದೆ, ಗುರಿ ಇದೆ. ಇವೆಲ್ಲವನ್ನ ಇರ್ತಕ್ಕಂಥ ಜನ ಅದು ಎಲ್ಲಿದ್ದಾರೆ ಅಂತಂದರೆ ಅದು ಭಾರತ ದೇಶದಲ್ಲಿದ್ದಾರೆ. ನಮ್ಮ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡ್ರಿ ನೀವು, ಅವನು ಜಗತ್ತಿನಲ್ಲಿ ಎಲ್ಲಿ ಬೇಕಾದರೂ ಹೋಗ್ಬೋದು, ಎಲ್ಲಿ ಬೇಕಾದರೂ ಹೋಗಿ ಅವನು ತನ್ನ ಬದುಕನ್ನು ತಾನು ಕಟ್ಕೋಬಲ್ಲ. ಆದರೆ ಶಿಕ್ಷಣ ಕೊಡುವಾಗ ಸಂಸ್ಕಾರವು ಕೂಡ ಕೊಡಬೇಕಾಗ. ಆ ಶಿಕ್ಷಣದ ಜೊತೆಗೆ ನಾವು ಸಂಸ್ಕಾರ ಕೊಡದೆ ಹೋದರೆ ಬಹುತೇಕ ಮುಂದೊಂದು ದಿನ ನಾವು ಕೇಡನ್ನು ನೋಡಬೇಕಾದಂಥ ಕಾಲ ಬಂದಿತ್ತು ಅನ್ನೋದು ನಿಮ್ಮಲ್ಲಿ ತಲೆಯೊಳಗೆ ಇರಬೇಕು. ಸಂಸ್ಕಾರ ಅಂದರೆ ತಂದೆ ತಾಯಿ ಗುರು ನಮ್ಮವರು ನಮ್ಮ ದೇಶ ಇದು ನನ್ನದು ಅಂತಕ್ಕಂಥ ಒಂದು ಸಂಸ್ಕಾರ ಅವನಲ್ಲಿ ಬರದೇ ಹೋದರೆ ಎಂಥ ಶಿಕ್ಷಣ ಕಲಿತರೂ ಕೂಡ ಅದು ವ್ಯರ್ಥ. ಶಿಕ್ಷಣನೂ ಕೊಡಬೇಕು, ಸಂಸ್ಕಾರನೂ ಕೊಡಬೇಕು. ಅವೆರಡೂ ಕೊಟ್ಟಾಗ ಮಾತ್ರ ಅಲ್ಲಿ ದೇಶ ಪ್ರೇಮ ಅಂತಕ್ಕಂಥದ್ದು ಬರಲಿಕ್ಕೆ ಅದು ಸಾಧ್ಯ ಆಗ್ತದೆ. ಅದರಿಂದ ನಾನು ಚಿಕ್ಕಟ್ಟಿಯ ಎಲ್ಲ ಸ್ನೇಹಿತರಿಗೆ ಇಷ್ಟೇ ಕೇಳ್ಕೊತೀನಿ, ಬಹುತೇಕ 10 ವರ್ಷದಿಂದ ನೀವು ಪ್ರಾರಂಭ ಮಾಡಿದಿರಿ ಈ ಶಾಲೆ ಅಲ್ಲ, ಒಂದು 10 ವರ್ಷದ ಹಿಂದೆ ಶಾಲೆಯನ್ನು ಪ್ರಾರಂಭ ಮಾಡಿ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಲಿಕ್ಕೆ ಅವರು ಪ್ರಾರಂಭ ಮಾಡಿದ ಮೇಲೆ ಎಷ್ಟೋ ಜನ ಇಲ್ಲಿ ಕಲಿತಿರ್ತಕ್ಕಂಥ ವಿದ್ಯಾರ್ಥಿಗಳು ತಮ್ಮ ಬಾಳಿನಲ್ಲಿ ಒಂದು ಬೆಳಕನ್ನು ಹಚ್ಚಿಕೊಂಡಿರ್ತಕ್ಕಂಥದ್ದು ಅದು ಚಿಕ್ಕಟ್ಟಿ ಸಂಸ್ಥೆಯಿಂದ ಅಂತ ಹೇಳಿದರೆ ಬಹುತೇಕ ತಪ್ಪಾಗಲಿಕ್ಕಿಲ್ಲ. ಅದಕ್ಕೆ ಇನ್ನೂ ಇದು ಹೆಚ್ಚಿನ ಮಟ್ಟಕ್ಕೆ ಹೋಗಬೇಕು. ಚಿಕ್ಕಟ್ಟಿ ಶಿಕ್ಷಣ ಸಂಸ್ಥೆ ಅಂತಂದರೆ ಬಹಳ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆ ಅಂತ ಹೇಳಿ
ಈಗೇನು ಹೆಸರು ಮಾಡ್ಕೊಳ್ತಾ ಇದ್ರಿ, ಈ ಹೆಸರು ಇನ್ನಷ್ಟು ಉತ್ತಂಗಕ್ಕೆ ಏರಬೇಕು ಅಂತಕ್ಕಂಥ ಹಂಬಲ ಅದು ನನ್ನದು. ನಾನು ಕೇಳಿದ್ದೀನಿ ಬೇರೆ ಬೇರೆ ಸಂಸ್ಥೆಗಳ ವಿಚಾರಗಳನ್ನು ಕೇಳ್ಕೊಂಡಾಗ ಎಲ್ಲದಕ್ಕಿಂತಲೂ ಕಡಿಮೆ ಹಣದಲ್ಲೇ ಶಿಕ್ಷಣ ಕೊಡ್ತಕ್ಕಂಥ ಒಂದು ಸಂಸ್ಥೆ, ಅದು ಚಿಕ್ಕಟ್ಟಿ ಸಂಸ್ಥೆ ಅನ್ನೋವಂಥದ್ದನ್ನು ಕೂಡ ನಾನು ಕೇಳಲ್ಪಟ್ಟಿದ್ದೀನಿ. ಶಿಕ್ಷಣ ಇವತ್ತಿನ ದಿನಮಾನಕ್ಕೆ ಬಹಳಷ್ಟು ಅವಶ್ಯಕತೆ ಆಗಿರ್ತಕ್ಕಂಥ, ವಿಜ್ಞಾನ ಬಹಳ ಮುಂದೆ ಹೋಗಿದೆ. ನಾವು ಸಾಮಾನ್ಯ ಶಿಕ್ಷಣ ಕಲಿತರೆ ಬದುಕೋದು ಬಹಳ ಕಷ್ಟ ಇದೆ. ಮತ್ತು ಬಹಳಷ್ಟು ಜನರಿಗೆ ಏನದ ಅಂತಂದರೆ 99 ತಗೋಬೇಕು, 100 ತಗೋಬೇಕು, MBBS ಆಗಬೇಕು, MD ಆಗಬೇಕು ಅನ್ನೋದ್ರಲ್ಲಿ ಅದನ್ನು ತಲೆಯಾಗಿನ ಮೊದಲು ತೆಗೀರಿ. ಇನ್ನು 10 ನಂತರ ಡಾಕ್ಟರ್ಗಳದ್ದು ಏನು ಕೆಲಸ ಇಲ್ಲ. ಭಾಳ ಮಂದಿ ವಿದ್ಯಾರ್ಥಿಗಳಿಗೆ ಅವರ ಪಾಲಕರಿಗೆ ಏನಂದರೆ ನನ್ನ ಮಗ MBBS ಆಗಬೇಕು, MD ಆಗಬೇಕು, ಇನ್ನು 10-15 ವರ್ಷದೊಳಗೆ MD ಆದವರು MBBS ಆದವರು ಅವ್ರು ಬೇರೆಯವ್ರ ಕೆಲಸಕ್ಕೆ ಹೋಗಿ ನಿಂದಿರಬೇಕಾಗ್ತದೆ. ಅಷ್ಟು ವಿಜ್ಞಾನ ಮುಂದುವರೆದದ. ಒಂದು ಹೊಸ ಈಗ ಮೊದಲು ಡಾಕ್ಟರ್ಗಳದ್ದು ಏನು ಕೆಲಸ ಇತ್ತಪ್ಪ ಅಂತಂದ್ರೆ ಟೆತೆಸ್ಕೋಪ್ ಹಾಕೋದು, ಕಿವ್ಯಾಗ ಎದೆಗೆ ಹಿಡಿದು ಕೈ ಹಿಡಿದು ನಾಡಿ ನೋಡೋದು, ತಪಾಸ್ ಮಾಡೋದು, ಬ್ಲಡ್ ಚೆಕ್ ಮಾಡೋದು, ವಿರಿನ್ ಚೆಕ್ ಮಾಡೋದು, ಎಲ್ಲ ಚೆಕ್ ಮಾಡ್ತಿದ್ರು. ಚೆಕ್ ಮಾಡಿ ಮುಂಜಾನೆ ಎಲ್ಲ ರಿಪೋರ್ಟ್ ತೊಗೊಂಡು ಕುಂತು ಆಮೇಲೆ ಹೇಳ್ತಿದ್ರು ಇಂಥ ಔಷಧ ತಗೋ, ಇಂಥ ಇಂಜೆಕ್ಷನ್ ತಗೋ, ಇಂಥ ತಗೋ ಅಂತೇಳಿ. ಇಲ್ಲ ಈಗ ಈಗ ಹಾಸ್ಪಿಟ್ಲ್ಗಳು ಹೊಸದಾಗಿ ಶುರುವಾಗಿದ್ದವು. ಬೆಂಗಳೂರದೊಳಗೊಂದು, ಮುಂಬೈದೊಳಗೊಂದು, ಮಡ್ರಾಸ್ದೊಳಗೊಂದು, ಈಗ ನಮ್ಮ ದೇಶದೊಳಗೆ ಜಪಾನ್ ಕಂಪನಿಯವರು 3 ಆಸ್ಪತ್ರೆ ತೆಗೆದಿದ್ದಾರೆ. ಅಲ್ಲಿ ಸ್ಕ್ಯಾನಿಂಗ್ ಮಷಿನ್ ಎಂಥವು ಬಂದೇವಪ್ಪ ಅಂದರೆ ನಾವು ಹೋಗಿ ಅಲ್ಲಿ ಚೆಕ್ ಮಾಡಿಸ್ಕೊಂಡು ಬಂದಿದ್ದೀನಿ. ಅದಕ್ಕೆ ಹೇಳಾಕತ್ತೆ 16,000 ರೂಪಾಯಿ ತಗೋತಾರೋ, 1.5 ಗಂಟೆ ಅಲ್ಲಿ ಇರಬೇಕಷ್ಟೇ. ಆ ಸ್ಕ್ಯಾನಿಂಗ್ ಹೆಂಗೆ ಮಾಡ್ತೈತೆ, ಒಂದು ಬೆಡ್ ಬ್ಯಾಗ್ ಮಣಿಗಿದ ಮೇಲೆ ಅದು ಇಲ್ಲಿ ಹಿಡ್ಕೊಂಡು ಪಾದ ತನಕ ಒಂದು 10 ಸರಿ ಕೆಳಗ ಮೇಲೆ ಹೋಗಿ ಬರ್ತೈತಿ. ಅದಾದ ಮೇಲೆ ಉಳಿದದ ಕಣ್ಣ, ಕಿವಿ, ಮೂಗ ಇದನ್ನೆಲ್ಲ ಡಾಕ್ಟರ್ಗಳು ಕೆಲವೊಬ್ಬರು ಚೆಕ್ ಮಾಡಿ ಕುಂಡಿರ್ತಾರೋ, ಒಂದು ರಿಪೋರ್ಟ್ ಬರ್ತೈತಿ. ನಿನ್ನ ಕ್ಯಾನ್ಸರ್ ಐತೋ ಇಲ್ಲೋ, ನಿನ್ನ ಬ್ಲಡ್ ಶುಗರ್ ಎಷ್ಟದ, ನಿನಗೆಲ್ಲಿ ನರು ಏನು ಪ್ರಾಬ್ಲಮ್ ಆಗ್ಯದ, ಏನೇನಾಗೈತೆ ಅಂತ ಅನ್ನೋದು ಇಡೀ ರಿಪೋರ್ಟು ಆ ಮಷಿನ್ದೊಳಗೆ ಬರ್ತದೆ. ಆ ಇಡೀ ರಿಪೋರ್ಟ್ ಅದ್ರ ಮಷಿನ್ದಾಗ ಬಂದ ಮೇಲೆ ಅಲ್ಲಿ ಒಬ್ರು ಕುಂತ ಹೇಳ್ತಂತಾನೆ, ಇಂತಿಂಥದ್ದು ನಿನಗದ, ಇಂಥ ಡಾಕ್ಟ್ರ್ ಕಡೆದು ಹೋಗಿ ಇಂಥ ತಗೋ ಅಂತ. ಈಗ ಮಷಿನ್ ರೋಗ ಯಾವುದೈತೆ ಎಲ್ಲ ಹೇಳಕತ್ತೈತಿ. ಇನ್ನು 10 ನಂತರ ಆ ರೋಗ ಜೊತೆಗೆ ಇಂಥ ಇಂಜೆಕ್ಷನ್, ಇಂಥ ಗುಳಿಗೆ ತಗೋ ಅಂತೇಳಿದ್ರೆ ಮನೆಯಾಗಿರೋ ಕಂಪೌಂಡ್ರು ನಿಮಗೊಂದು ಇಂಜೆಕ್ಷನ ಗುಳಿಗೆ ಕೊಟ್ಟರೆ ಈ MD ಡಾಕ್ಟ್ರದ MBBS ಡಾಕ್ಟ್ರದ ಏನು ಕೆಲಸ ಇಲ್ಲ. ಅಂಥ ಮಷಿನರಿಗಳು ಇವತ್ತು ಬಂದಿದ್ದಾವೆ. ಅಂದರೆ ದೇಶ ಅಷ್ಟು ಮುಂದುವರೆದಿರ್ತಕ್ಕಂಥ, ಜಗತ್ತು ಅಷ್ಟು ಮುಂದುವರೆದಿರ್ತಕ್ಕಂಥ ಇಂಥ ದಿನಮಾನದಲ್ಲಿ ನಮಗೆ ಅಂಥ ಮಷಿನ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ನಮ್ಮಲ್ಲಿದ್ದಾಗ ಮಾತ್ರ ಆ ಒಂದು ಎಲ್ಲವನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಶಿಕ್ಷಣ ಕೊಡೋದ್ರ ಜೊತೆಗೆ ಸಂಸ್ಕಾರ ಅಂತಕ್ಕಂಥದ್ದು ನೀವು ಕೊಟ್ಟರೆ ಭಾಳಷ್ಟು ಮಂದಿಗೆ ನಮ್ಮ ತಾಯಿ ತಂದೆಗಳಿಗೆ ಏನಾಗೈತೆ ನಿಮಗಂದರೆ ಮಗ ಶಾಲೆಗೆ ಹೋಗಿ ಬಂದ ಮೇಲೆ ಮಮ್ಮಿ ಡ್ಯಾಡಿ ಅನ್ನಕ್ಕೆ ಹತ್ತಿದ ಕೂಡಲೇ ಭಾರಿ ನಿಮಗೆ ಖುಷಿ, ಮಮ್ಮಿ ಡ್ಯಾಡಿ ಅನ್ನಕ್ಕೆ ಹತ್ತಿದ ಕೂಡಲೇ ಭಯಂಕರ ಖುಷಿ, ಅಂದರೆ ನನ್ನ ಮಗ ಭಾಳ ಮುಂದೆ ಹೋಗೈತೆ ಅಂತ. ಅವ್ವ ಮೊದಲು ನಿಮ್ಮ ಮಕ್ಕಳಿಗೆ ಮನೆಯಾಗ ಅಲ್ಲಿ ಶಾಲೆಯಾಗ ಏನಾರು ಹೇಳಿ, ಮನೆಗೆ ಬಂದಾಗ ಅಮ್ಮ ಅನ್ನೋದು ಕಲಸ ರೀ, ಮನೆಗೆ ಬಂದ ಮೇಲೆ ಅಪ್ಪ ಅನ್ನೋದು ಕಲಸ. ನೀವು ಮಮ್ಮಿ ಡ್ಯಾಡಿ ಅಂತ ಹೇಳಿ ಆ ಸಂಸ್ಕಾರದೊಳಗೆ ಮುಂದೆ ಹೋದ್ರಿ, ಅವನು ಸಾಫ್ಟ್ವೇರ್ ಇಂಜಿನಿಯರ್ ಮಾಡಿದ ಮೇಲೆ ಅವನು ಅಮೇರಿಕಕ್ಕೆ ಹೋಗ್ಕನು, ಅಮೇರಿಕಕ್ಕೆ ಹೋದ ಮೇಲೆ ಅಲ್ಲಿದ್ದ ಯಾವುದಾರ ಒಂದು ಹುಡುಗಿನ ನೋಡ್ಕೊಂಡು ಅಲ್ಲೇ ಲಗ್ನ ಆಗಿ ಅಲ್ಲಿ ಸೆಟ್ಲ್ ಆಗಿ ನೀ 10 ಫೋನ್ ಮಾಡು, ನನಗೆ ಆರಾಮಿಲ್ಲ ಬಂದು ಹೋಗುತ್ತಂದ್ರೆ ನಾನೇನು ಮಾಡೋ, ಅದನ್ನು ಆಸ್ಪತ್ರೆಗೆ ಹೋಗಿ ದವಾಖಾನೆಗೆ ತೋರಿಸ್ಕೊ ಅಂತ ಹೇಳ್ತಾನೆ. ನಿಮಗೆ ಬುದ್ಧಿ ಹೇಳಕತ್ತ, ನಾವು ಆಸ್ಪತ್ರೆಗೆ ಹೋಗು, ನಿನ್ನ ಹಾಸ್ಪಿಟ್ಲಿಗೆ ತೋರಿಸು, ಅವಾಗ ನಿನ್ನ ಡಾಕ್ಟರ್ ಸುದ್ದಿ ಸರಿ ಮಾಡ್ತಾರೋ, ನಾನು ಅಂದ ಮತ್ತೇನು ಮಾಡೋದು. ಇದನ್ನು ನಾನು ಕಟ್ಟುಕತೆ ಹೇಳಕತ್ತಿಲ್ಲ, ಒಂದು ದೃಷ್ಟಾಂತ ನನಗೆ ತಿಳ್ಕೊಂಡದನ್ನ ಹೇಳಕತ್ತಿ. ತಾಯಿ ತಂದೆ ಇಬ್ಬರೂ ಕಷ್ಟಪಟ್ಕೊಂಡು ನಿನ್ನೆ ಒಂದು ಜಾಗದಾಗ ಹೇಳೇನಿ ಇದನ್ನು, ತಾಯಿ ತಂದೆ ಕಷ್ಟಪಟ್ಕೊಂಡು ಒಂದು ಹೆಣ್ಣು ಒಂದು ಗಂಡು ಮಗು ಅವರಿಬ್ಬರನ್ನು ಸಾಫ್ಟ್ವೇರ್ ಇಂಜಿನಿಯರ್ ಮಾಡಿದರು, ಅವ್ರಿಗೆ ನೌಕರಿ ಸಿಕ್ತ ಅಮೇರಿಕದವ್ರು, ಅಮೇರಿಕದಾಗ ಇಬ್ಬರದು ಲಗ್ನ ಮಾಡಿಕೊಟ್ರು. ಆ ಶಿಕ್ಷಣ ಕಲಿಸೋದ್ರೊಳಗೆ ಆಸ್ತಿ ಎಲ್ಲ ಖಾಲಿಯಾಗಿತ್ತು,
ಅವರಿಗೆ ಲಗ್ನ ಮಾಡುವಾಗ ಮಣಿ ಮಾರಾಟ ಮಾಡಿ ಲಗ್ನ ಮಾಡಿ ತಾಯಿ ತಂದೆ ಬಾಡಿಗೆ ಮನೆಯೊಳಗೆ ಉಳಿದ್ರು ಅಲ್ಲಿ ಅವರು ಶಟ್ಲ್ ಆದರು ಶಟ್ಲ್ ಆದಮೇಲೆ ಒಂದು ದಿವಸ ಆಸ್ಪತ್ರೆಗೆ ಹೋಗ್ತಾನೆ ಆಸ್ಪತ್ರೆಗೆ ಹೋದಾಗ ಡಾಕ್ಟ್ರಿಗೆ ಕೇಳ್ತಾನೋ ನನಗೆ ಯಾಕೋ ಭಾಳ ತೊಂದರೆ ಆಗ್ತಾ ಇದೆ ಡಾಕ್ಟ್ರ್ ಹೇಳಿದ ನಿನಗೆ ಲಿವರ್ ಕ್ಯಾನ್ಸರ್ ಆಗಿದೆ ಲಿವರ್ ಬದಲಾವಣೆ ಮಾಡಬೇಕು ಲಿವರ್ ಬದಲಾವಣೆ ಮಾಡಬೇಕಾದ್ರೆ ಎಷ್ಟು ಖರ್ಚು ಬರ್ತದೆ ಅಂತ ಕೇಳಿದಾಗ ಡಾಕ್ಟ್ರ್ ಹೇಳಿದ 30 ಲಕ್ಷ ಬರ್ತದೆ ಇವಾಗನಿಸ್ತು ನನ್ನ ಮಗ ನನ್ನ ಮಗಳ ಇಬ್ಬರು ಅಮೇರಿಕಾದಾಗ ಅದರು ಒಬ್ಬಗ 25 ಲಕ್ಷ ರೂಪಾಯಿ ತಿಂಗಳಿಗೆ ಅದ ಮಗಳಿಗೆ ಐತಿ 15 ಲಕ್ಷ ಇಬ್ಬರೂ ಕೊಡ್ಕೊಂಡು ತಿಂಗಳಿಗೆ 40 ಲಕ್ಷ ರೂಪಾಯಿ ಪಗಾರ ಬರ್ತೈತಿ ಅವರಿಬ್ಬರೂ ಕೂಡಿ 30 ಲಕ್ಷ ಕೊಟ್ಟರೆ ಇದೇನು ಒಂದು ತಾಸಿನೊಳಗೆ ಬದಲಾಕತಿ ಅಂತ ತಿಳ್ಕೊಂಡು ಫೋನ್ ಮಾಡ್ತಾನು ನಾನು ಲಿವರ್ ಕ್ಯಾನ್ಸಲ್ ಆಗೈತಿ ಅದಕ್ಕೆ ಡಾಕ್ಟರ್ ಲಿವರ್ ಚೇಂಜ್ ಮಾಡೋಕಂತ ಹೇಳಿದರು ನೀವು ಯಾವಾಗ ಬರ್ತೀರಿ ಅಂತ ಕೇಳಿ ಅವ್ರು ಏನು ಹೇಳಬೇಕು ನಾವು ಬಂದೆ ನಿನ್ನ ಆಪರೇಷನ್ ಮಾಡೋರು ಇದೀವ ನಾವು ಬಂದು ನಿನ್ನ ರೋಗ ಶುದ್ಧ ಮಾಡೋರು ಇದೆ ಡಾಕ್ಟ್ರಿಗೆ ತೋರಿಸು ಅಲ್ಲೇ ಬಿಡು ನಮ್ಮನ್ನು ಬರೋದು ನೀನೇನು ಮಾಡ್ತೀಯ ಅಂದ ಖರ್ಚಿಗೆ ಹೆಂಗೆ ಮಾಡೋದು ಅಂತಂದು ನಾವು ಈಗಾರ ಲಗ್ನ ಆಗಿದ್ವಿ ಈಗೆಲ್ಲ ಮನಿ ತೊಗೊಂಡಿದ್ದೀವಿ ಕಾರ್ ತೊಗೊಂಡಿದ್ದೀವಿ ಈಗ ನಾವು ಶಟ್ಲ್ ಆಗಿದ್ವಿ ಈಗ ನಿನಗೆ ಖರ್ಚಿಗೆ ನನಗೆ ಕೊಡೋಕ್ಕೆ ಸಾಲಲ್ಲ ಎಲ್ಲರಲ್ಲೂ ನಿನ್ನ ಪೆನ್ಷನ್ ಮ್ಯಾಗ ಲೋನ್ ಸಿಕ್ತಿದ್ರೆ ಲೋನ್ ತಗೋ ಆ ಲೋನ್ ತೊಗೊಂಡು ನಿನ್ನ ಆಪ್ರೇಷನ್ ಮಾಡ್ಕೋ ಅಂತ ಹೇಳಿದೆ ಕಡೆಗೆ ಪೆನ್ಷನ್ ಮ್ಯಾಗಿಂದ ಲೋನ್ ತಗೊಂಡ ಆಪ್ರೇಷನ್ ಮಾಡ್ಕೊಂಡ ಮನೆಗೆ ಬಂದ ಮನೆಗೆ ಬಂದ ಮೇಲೆ ಮತ್ತೆ 2 ತಿಂಗಳದಾಗ ಆರೋಗ್ಯ ಹದಗೆಟ್ಟು ಹೋಯ್ತು ಆರೋಗ್ಯ ಹದಗೆಟ್ಟಾಗ ಮತ್ತೆ ತಿರುಗಿ ಫೋನ್ ಮಾಡ್ತಾರೋ ನನ್ನ ಆರೋಗ್ಯ ಭಾಳ ಹದಗೆಟ್ಟದನು ಒಂದು ಸಲ ನಿಮ್ಮನ್ನ ಇಬ್ಬರನ್ನು ನೋಡಿ ಕಣ್ಣು ಮುಸ್ತನೆ ಅಂತೇಳಿ ಫೋನ್ ಮಾಡಿದಾಗ ಅವ ಏನು ಹೇಳ್ತಾನ ಮಗ ಈಗೊಂದು ಸಲ ಬರೋದು ರಜಾ ಹಾಕೋದು ಇನ್ನೊಂದು ಸಲ ನೀವು ಸತ್ತಾಗೊಂಬರೋದು ರಜಾ ಹಾಕೋದು 2 ಸಲ ಬರೋಕ್ಕಾಗಲ್ಲ ನೀ ಯಾವತ್ತು ಸಾಯ್ತಿಲ್ಲ ಅವತ್ತನ ಬಂದು ಅಂತ್ಯಕ್ರಿಯೆ ಮುಗಿಸ್ಕೊಂಡು ನಾವು ಇಬ್ಬರು ಹೋಗ್ತೀವಿ ಅಂತ ಹೇಳಿದ್ವಿ ಇಂಥ ಮಕ್ಕಳು ಬೇಕಾ ನಿಮಗೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಅಮೇರಿಕಾದಾಗ ಇರುವಂಥ ಮಕ್ಕಳು ಇಂಥ ಮಕ್ಕಳು ಬೇಕಾ ನಿಮಗೆ ನಿಮಗೆ ಎಂಥ ಮಕ್ಕಳು ಅಂತಂದ್ರೆ ತಾಯಿ ಕಾಲೊಳಗೆ ಮುಳ್ಳು ಚುಚ್ಚಿದ್ರೆ ಮಗನ ಕಣ್ಣಾಗ ನೀರು ಬರಬೇಕು ಅಂಥ ಮಕ್ಕಳು ಹುಟ್ಟಬೇಕಂದ್ರೆ ಅಂಥ ಸಂಸ್ಕಾರ ಕೊಡಬೇಕು ಅಂಥ ಸಂಸ್ಕಾರ ಕೊಡುವಂಥ ಕೆಲಸ ನೀವು ಮಾಡದೇ ಇದ್ದರೆ ನಿಮ್ಮ ಮಕ್ಕಳಿಗೆ ಏನು ಕಲಿಸಿದ್ರು ನಿಮಗೇನು ಪ್ರಯೋಜನ ಇಲ್ಲ ಆವಾಗ ನಿಮಗೆ ಆ ಪತ್ರ ಬರುತ್ತಾನೋ ಆವಾಗ ನಾನು ನಿನ್ನ ಒಮ್ಮೆಲ್ಲ ಬರ್ತಾನೆ ಅಂತ ಹೇಳ್ತಾನೋ ಅದನ್ನು ಅವನ ಮಕ್ಕಳು ಹುಟ್ಟಿರ್ತಾವೆ ಅದನ್ನು ಕೇಳಿರ್ತಾವಲ್ಲ ಆವಾಗ ಅವಾಗ ಅವನ ಮಕ್ಕಳು ಅದೇ ಹೇಳ್ತಾರೆ ಅಜ್ಜಿಗೆ ಮತ್ತು ಅಜ್ಜಿಗೆ ಹೇಳಿದ್ದಲ್ಲ ಅಪ್ಪ ನೀನು ಹಂಗೆ ಮಾಡ್ಕೊಂಡಿರು ಅಂತ ಇದು ಸಂಸ್ಕಾರ ರಹಿತವಾಗಿರ್ತಕ್ಕಂಥ ಸಮಾಜ ತಯಾರು ಮಾಡೋದು ಬೇಡ ಸಂಸಾರ ಭರಿತ ಸಮಾಜವನ್ನು ನಾವು ನಿರ್ಮಾಣ ಮಾಡಬೇಕಾದ್ರೆ ಅವರಿಗೆ ಶಿಕ್ಷಣ ಜೊತೆಗೆ ಸಂಸ್ಕಾರ ಕೊಡುವಂಥ ಕೆಲಸ ನೀವೆಲ್ಲರೂ ಮಾಡ್ರಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಸಂಸ್ಕಾರ ಕೊಡೋಗೋಸ್ಕರನೇ ಮೊದಲನೇ ಹೆಜ್ಜೆಯನ್ನು ಯಾರು ಇಟ್ಟರಪ್ಪ ಅಂತಂದರೆ ನಮ್ಮ ಚಿಕ್ಕಟ್ಟಿಯ ಸಂಸ್ಥೆಯ ಚಿಕ್ಕಟ್ಟಿ ಅವರು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಇಂಥ ಸಂಸ್ಕಾರ ದೇಶಭಕ್ತಿ ದೇಶದ ರಕ್ಷಣೆ ಮಾಡ್ತಕ್ಕಂಥವ್ರ ಬಗ್ಗೆ ಗೌರವ ಇರಬೇಕು ಅವ್ರ ಬಗ್ಗೆ ಹೆಮ್ಮೆ ಇರಬೇಕು ಅಂತಕ್ಕಂಥ ಭಾವನೆಯನ್ನು ತುಂಬಗೋಸ್ಕರ ಈ ಕಾರ್ಯವನ್ನು ಅವರು ವಾರ್ಷಿಕ ಸ್ನೇಹ ಸಮ್ಮೇಳನ ನೆಪಕ್ಕೆ ಮಾತ್ರ ಆದರೆ ನಮ್ಮ ಮಕ್ಕಳಲ್ಲಿ ಜಾಗೃತಿ ಬರಬೇಕು ನಮ್ಮ ಮಕ್ಕಳಲ್ಲಿ ದೇಶಪ್ರೇಮ ಬಿತ್ತಬೇಕು ನಮ್ಮ ಮಕ್ಕಳಿಗೆ ದೇಶದ ಸೈನಿಕರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಮೂಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮ ಏನು ಮಾಡಿದ್ರಲ್ಲ ಅದಕ್ಕೆ ಜತ್ ಎಮ್ ಎಲ್ ಎ ಕಾರ್ಯಕ್ರಮ ಬಿಟ್ಟು ನಿಮ್ಮ ಕಾರ್ಯಕ್ರಮಕ್ಕೆ ನಾನು ಬಂದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಕರೆದು ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಚಿಕ್ಕಟ್ಟಿ ಸಂಸ್ಥೆ ಎಲ್ಲ ಸ್ನೇಹಿತರಿಗೆ ಮತ್ತು ಅಭಿಮಾನಿ ಬಳಗದವರಿಗೆ ಈ ಕಾರ್ಯಕ್ರಮದ ಸಂಘಟಕರಿಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಎರಡು ಮಾತಿಗೆ ವಿರಾಮ ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ